ಈ ಸ್ವರ್ಣಗೌರಿ ವ್ರತವನ್ನು ಮಾಡಲೇ ಇಲ್ಲ ಅಂದರೆ ಏನಾಗತ್ತೆ ನಿಮ್ಮ ಸಹೋದರ ಸಹೋದರಿಯರನ್ನು ಕರೆದು ಬಾಗಿಣಗಳನ್ನು ಕೊಡದೇ ಹೋದರೆ ಏನಾಗತ್ತೆ ಸತ್ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಏನಾಗತ್ತೆ ಇವತ್ತಿನ ಜನ್ರೇಷನ್ ಅಂತಕ್ಕಂಥದ್ದು ಇದೆಯಲ್ಲ ಪಾಪ ಅವರಿಗೆ ಅರ್ಥನೇ ಆಗಲ್ಲ ಯಾವುದೋ ಒಂದು ವಿಚಾರದಲ್ಲಿ ಅಹಂ ಅಂತಕ್ಕಂಥದ್ದನ್ನು ಶತ್ರುತ್ವವನ್ನು ಇಟ್ಕೊಂಡಿರ್ತಾರೆ ಆಸ್ತಿ ವಿಚಾರದಲ್ಲಿರ್ಬೋದು ಅಥವಾ ಈಗೋ ವಿಚಾರದಲ್ಲಿರಬಹುದು ನಾನು ಅಂತಕ್ಕಂಥದ್ದು ಎರಡು ಅಕ್ಷರ ಹೆಚ್ಚಾಗಿಬಿಟ್ಟಿರ್ತಲ್ಲ ಅದರಲ್ಲಿ ಬೇಕಾರಾಗಿರಬಹುದು ಅವರು ಏನು ಮಾಡ್ತಾರೆ ಓ ಅವಳನ್ನು ಯಾಕೆ ಕರಿಬೇಕು ನಾವೇ ಗಂಡ ಹೆಂಡತಿ ಚೆನ್ನಾಗಿ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಕರೀಲಿಲ್ಲ ಅಂದರೆ ಇಷ್ಟೇ ಆಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಜೀವನ ಮಾಡಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ಒಂದು ಉದ್ಯೋಗವನ್ನು ಮಾಡ್ತೀರಾ ಹೌದಲ್ವಾ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂದರೆ ಸಂಸ್ಕೃತದಲ್ಲಿ ನಾನು ಹೇಳ್ತೀನಿ ಹೊಟ್ಟೆ ಪಾಡಿಗೆ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತ ಆಗತ್ತೆ ಆವಾಗ ಬಹಳಷ್ಟು ಜನ ಜ್ಯೋತಿಷ್ ಜ್ಯೋತಿಷ್ಯರ ಬಳಿ ಹೋಗ್ತೀರ ನೀವು ನನ್ನ ಗ್ರಾಚಾರ ಕೆಟ್ಟಿದೀಯ ನೋಡಿ ಅಂತ ಆದರೆ ನೀವು ಮಾಡಿರ್ತಕ್ಕಂಥ ಕರ್ಮಗಳನ್ನು ನೀವು ಯಾರೂ ಕೂಡ ಲೆಕ್ಕಾಚಾರ ಮಾಡಲ್ಲ ಗೌರಿ ಹಬ್ಬದ ದಿನ ಬಾಗಿನ ಕೊಡಬೇಕಾಗಿತ್ತು ಬಾಗಿನ ಕೊಡಲಿಲ್ಲ ಮನೆ ಹೆಣ್ಣು ಮಗಳನ್ನು ಕರೆದು ಸತ್ಕಾರ್ಯಗಳನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಮಡಿಲು ತುಂಬಬೇಕಾಗಿತ್ತು ಮಡಿಲು ತುಂಬಲಿಲ್ಲ ಆಗ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಅನುಭವಿಸಬೇಕಾಗತ್ತೆ ಇವತ್ತೂ ಕೂಡ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಯಾವಾಗ ಒಂದು ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕ್ಕೊಂಡು ನನ್ನ ತವರು ಮನೆಯಿಂದ ನನ್ನನ್ನು ಕರೀಲಿಲ್ಲವೆ ಅಂತ ಬಹಳಷ್ಟು ಆಲೋಚನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂತು ಅಂದರೆ ಆ ತವರು ಮನೆ ಅಭಿವೃದ್ಧಿ ಅಂತಕ್ಕಂಥದ್ದಾಗಲ್ಲ ಅದಕ್ಕೋಸ್ಕರನೇ ಮಗಳನ್ನು ಕರೆದು ಬಾ ಗಿಣಗಳನ್ನು ಕೊಟ್ಟು ಸತ್ಕಾರ್ಯಗಳನ್ನು ಮಾಡಬೇಕು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇನ್ನೇನಾಗಬಹುದು ಆಯಿತು ನಾವು ಮಾಡಲಿಲ್ಲ ಏನಾಗ್ಬಿಡತ್ತೆ ಇವತ್ತಿನ ಜನ್ರೇಷನ್ ಏನು ಏನು ಅಯ್ಯೋ ಏನಾಗತ್ತೆ ನಾವು ದುಡಿತೀವಿ ನಾವು ತಿಂತೀವಿ ಅವರು ಕರೆದು ಬಿಟ್ಟು ಎಲ್ಲ ಮಾಡಬೇಕಂತೆ ಅನ್ನೋವರು ಎಷ್ಟೋ ಕುಟುಂಬಗಳು ಇವತ್ತು ಕೂಡ ಇದ್ದೀರಾ ಇವತ್ತು ನೋಡಿ ಅಂಥ ಕುಟುಂಬಗಳ ಮನೆಯಲ್ಲಿ ಏನೇನೋ ವ್ಯಾಧಿಗಳು ಬರೀ ಆಸ್ಪೆಟಲ್ಗೆ ದುಡ್ಡು ಇಡ್ತಾಯಿದ್ದೀರ ಜೀವನ ಪರ್ಯಂತ ಡಾಕ್ಟ್ರ್ ಹತ್ರ ಹೋಗ್ತೀರಾ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ಟ್ರೀಟ್ಮೆಂಟ್ ಅಪ್ಪ ಆ ಡಾಕ್ಟ್ರು ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಕರಿತೇವೆ ಆ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾನೆ ಆದರೆ ನಿಮ್ಮ ಬಾಡಿಗೆ ಮೆಡಿಸನ್ ಸೂಟ್ ಆಗಲ್ಲ ಯಾಕೆ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಕರ್ಮಣ್ಯೇ ವಾದಿಕಾರಸ್ಯ ಮಹಾಫಲೇಶು ಕದಾಶನ ನೋಡಿ ನಾವೇನು ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಅನುಗುಣವಾಗಿ ಭಗವಂತ ಫಲಾಫಲಗಳನ್ನು ಕೊಡ್ತಾನೆ ನಾವು ನೀವೆಲ್ಲರೂ ಕೂಡ ಗುರುಮುಖ ಗುರುವಿನ ಮೂಲ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಗುರುವಿನ ಮಂತ್ರ ಹೇಳ್ತೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತ್ರಿಮೂರ್ತಿಗಳಿಗೆ ಹೋಲಿಸ್ಬಿಡ್ತೀವಿ ಗುರುವನ್ನು ಯಾಕೆ ಅಂದರೆ ಋಷಿ ಮೂಲ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಆದರೆ ಆ ಋಷಿ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇದೆಯಲ್ಲ ನಮದು ನಿಮ್ಮದು ಸನಾತನ ಧರ್ಮ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಆ ಸನಾತನ ಧರ್ಮದಲ್ಲಿ ಒಂದೊಂದು ಹಬ್ಬಗಳಿಗೂ ಒಂದೊಂದು ಹರಿದಿನಗಳಿಗೂ ಬಹಳಷ್ಟು ವಿಶೇಷವಾದ ಮಹತ್ವ ಇದೆ ಈ ಸ್ವರ್ಣಗೌರಿ ವ್ರತವನ್ನು ಮಾಡಲಿಲ್ಲ ಅಂತ ಅಂದರೆ ಸತ್ಕಾರ್ಯಗಳನ್ನು ಬಾಗಿನ ಕೊಟ್ಟಿಲ್ಲ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲಗಳಲ್ಲಿ ಕೊಟ್ಟಿಲ್ಲ ಅಂತ ಅಂದರೆ ಎಷ್ಟೋ ಕುಟುಂಬದಲ್ಲಿ ಸಂತಾನ ಪ್ರಾಪ್ತಿಯೂ ಕೂಡ ಆಗಿಲ್ಲ ಇವತ್ತೂ ಕೂಡ ಕಂಡ ಕಂಡ ದೇವರಿಗೆ ಕೈ ಮುಗಿತಾ ಇರ್ತಾರೆ ಅಂತವರು ಆದರೆ ಅವರು ಮಾಡಿರ್ತಕ್ಕಂಥ ಕರ್ಮದ ಕೆಲಸ ಅವರಿಗೆ ಜ್ಞಾಪಕಕ್ಕೆ ಬರಲ್ಲ ಏನೇನೋ ಪೂಜೆ ಮಾಡ್ತಾರೆ ಏನೇನೋ ಹೋಮ ಮಾಡ್ತಾರೆ ಯಾವ್ಯಾವುದೋ ದೇವರಿಗೆ ಅರಕೆ ಕಟ್ಕೋತಾರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಷೋಡಶ ಕರ್ಮಗಳು ಅಂತಕ್ಕಂಥದ್ದಿದೆ ಆ ಷೋಡಶ ಅಂತ ಅಂದರೆ ಎಷ್ಟು ಹದಿನಾರು ಆ ಹದಿನಾರು ಕರ್ಮಗಳನ್ನು ಸರಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಕರ್ಮ ಅಂದರೆ ಸಂಸ್ಕೃತದಲ್ಲಿ ಕೆಲಸ ಕರ್ಮ ಅಂದರೆ ಕರ್ಮದ ಕೆಲಸ ಮಾಡಬೇಕು ಅಂದ್ಕೋಬೇಡಿ ಸಂಸ್ಕೃತದಲ್ಲಿ ಕರ್ಮ ಅಂದರೆ ಕೆಲಸ ನಾವು ಮಾಡತಕ್ಕಂಥ ಕೆಲಸ ಹದಿನಾರು ಕೆಲಸಗಳಿದೆ ಷೋಡಶ ಒಂದು ಕರ್ಮಗಳಿದೆ ಮನುಷ್ಯನ ಜೀವನದಲ್ಲಿ ಆ ಷೋಡಶ ಕರ್ಮಗಳನ್ನು ಸರಿಯಾಗಿ ನಾವು ಆಚರಣೆಯನ್ನು ಮಾಡಲಿಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಅದೇ ಷೋಡಶ ಕರ್ಮಗಳನ್ನು ಆ ಷೋಡಶ ಕರ್ಮಗಳಲ್ಲೂ ಕೂಡ ಸ್ವರ್ಣಗೌರಿ ವೃತ ಅಂತಕ್ಕಂಥದ್ದು ಕೂಡ ಒಂದು ಯಾವಾಗ ನಾವು ಷೋಡಶ ಕರ್ಮಗಳನ್ನು ಸರಿಯಾಗಿ ನಾವು ಮಾಡ್ತೀವೋ ಆಗ ಗ್ರಹಚಾರ ನಿಮಗೆ ಕೆಟ್ಟಿದ್ದರೂ ಸಹಿತ ಗ್ರಹಗಳು ಯಾವುದೇ ರೀತಿಯ ತೊಂದರೆಯನ್ನು ಕೊಡಲ್ಲ ಅಂತ ಹೇಳುತ್ತೆ ಆಗಮಶಾಸ್ತ್ರ ಅದಕ್ಕೋಸ್ಕರನೇ ಈ ಸ್ವರ್ಣಗೌರಿ ವ್ರತ ಏನಿದೆಯೋ ಅದನ್ನು ಆಚರಣೆಯನ್ನು ಮಾಡಬೇಕು ಮನೆ ಹೆಣ್ಮಗಳು ಮನೆಗೆ ಬರಲೇಬೇಕು ಅವಳಿಗೆ ಮಡಲು ತುಂಬಲೇಬೇಕು ಅವಳಿಗೆ ವ್ಯವಸ್ಥಿತವಾಗಿ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ಇವೆಲ್ಲವನ್ನು ಕೂಡ ನಾವು ಕೊಡಲೇಬೇಕು ಸತ್ಕಾರ್ಯವನ್ನು ಮಾಡಲೇಬೇಕು ಮನೆ ಮಗಳನ್ನು ಕನ್ಯಾದಾನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮನೆ ಮಗಳನ್ನು ಸಂತೋಷವನ್ನು ಪಡಿಸಲೇಬೇಕು ಯಾವಾಗ ಇದನ್ನು ನಿಯಮ ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡ್ತೀರೋ ಆಗ ವ್ಯವಸ್ಥಿತವಾದ ಮನೆಯಲ್ಲಿ ಸಂತೋಷ ಮತ್ತು ಅನ್ಯೂನ್ಯತೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನೋಡಿ ವರ್ಷಕ್ಕೊಮ್ಮೆ ನಿಮ್ಮ ಸಹೋದರಿ ಎಷ್ಟೋ ದಿನದಿಂದ ಮಾತು ಬಿಟ್ಟಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ಇದ್ದೀರ ಯಾವುದೋ ಒಂದು ಕಾರಣಕ್ಕೆ ಜಗಳ ಹಾಡ್ಕೊಂಡ್ಬಿಟ್ಟಿರ್ತೀರ ಯಾವುದೋ ಒಂದು ಕಾರಣಕ್ಕೆ ವೈಮನಸ್ಸು ಅಂತಕ್ಕಂಥದ್ದು ಬಂದುಬಿಟ್ಟಿರುತ್ತೆ ಆದರೆ ಈ ವರ್ಷದಿಂದಾದನೂ ಪ್ರಯತ್ನವನ್ನು ಪಡಿ ಬಿಟ್ಟಿರ್ತಕ್ಕಂಥವರು ಪ್ರಯತ್ನವನ್ನು ಪಟ್ಟಾಗ ನಿಮಗೆ ಅನ್ಯೂನ್ಯತೆ ಅಂತಕ್ಕಂಥದ್ದು ಬೆಳೆಯುತ್ತೆ ನಮ್ಮ ಋಷಿ ಮುನಿವರ್ಯರು ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು ಇಷ್ಟೆ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡು ಹಾಗಂತ ನೀನು ಮನೆ ಮಾರ್ಕೊಂಡು ಉಪಕಾರ ಮಾಡು ಅಂತ ಯಾರೂ ಹೇಳಿಲ್ಲ ಆದರೆ ಇರ್ತಕ್ಕಂಥ ಕರ್ಮಗಳನ್ನು ಷೋಡಶ ಕರ್ಮಗಳನ್ನು ಸರಿಯಾಗಿ ಆಚರಣೆಯನ್ನು ಮಾಡು ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಮನುಷ್ಯ ಭೂಮಿ ಮೇಲೆ ನಾವು ಬಂದಿದ್ದೇವೆ ಹೋಗಬೇಕಾದ್ರೆ ಏನು ಹೋಗಲ್ಲ ರೀ ಪ್ರತಿಯೊಂದು ಎಲ್ಲವನ್ನು ಕೂಡ ಬಿಟ್ಟು ನಾವು ಭಗವಂತ ಕರದ ತಕ್ಷಣ ಹೇಳದೆ ಕೇಳದೆ ಹೊರಟೋಗ್ತಾ ಇರ್ತೇವೆ ಇರ್ ಇರೋವರೆಗೂ ಅಷ್ಟೇ ನಾನು ನನ್ನದು ನನ್ನಿಂದಲೇ ಅನ್ನೋ ದುರಹಂಕಾರದ ಮಾತುಗಳನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ ಅಂಥವರಿಗೆ ಸ್ವರ್ಣಗೌರಿಯ ಅನುಗ್ರಹ ಅಂತಕ್ಕಂಥದ್ದು ಸಿಗಲ್ಲ ಬಹಳಷ್ಟು ಮನೆಯಲ್ಲಿ ಈ ಮಧ್ಯಮ ವರ್ಗದ ಕುಟುಂಬಗಳ ಬಗ್ಗೆ ನಾನು ಸ್ವಲ್ಪ ಒಂದು ಎರಡು ಮಾತನ್ನು ಹೇಳಲೇಬೇಕಾಗತ್ತೆ ಸ್ವರ್ಣಗೌರಿಯ ವ್ರತವನ್ನು ಮಧ್ಯಮ ವರ್ಗದವರು ಬಹಳಷ್ಟು ಜನ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಆ ಗರ್ಭ ಶ್ರೀಮಂತರು ತುಂಬ ಜೋರಾಗೇ ಮಾಡ್ತಾರೆ ಬಡವರು ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾಡ್ತಾರೆ ಈ ಮಧ್ಯಮ ವರ್ಗದವರು ಇವತ್ತು ನಾನು ನಿಮಗೊಂದು ಪ್ರಶ್ನೆಯನ್ನು ಮಾಡಿ ಕೇಳ್ತೇನೆ ಎಷ್ಟೋ ಕುಟುಂಬಗಳಲ್ಲಿ ಸ್ವರ್ಣ ಅಂದರೆ ಏನು ಚಿನ್ನ ಆ ಚಿನ್ನವನ್ನು ತಗೊಂಡೋಗಿ ಎಲ್ಲೋ ಹಡಮಾನವನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡ್ಕೋತೀರಾ ಯಾಕೆ ಈ ಸ್ವರ್ಣಗೌರಿ ವೃತವನ್ನು ಸರಿಯಾಗಿ ನೀವು ಆಚರಣೆಯನ್ನು ಮಾಡದೇ ಇರೋದರಿಂದ ಆ ಬಂಗಾರ ಅಂತಕ್ಕಂಥದ್ದು ಹಳದಿ ಲೋಹ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಿಲ್ಲಲ್ಲ ಈವತ್ತಿಗೂ ಕೂಡ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡಿ ಹೆಣ್ಣುಮಗಳನ್ನು ಕರೀರಿ ಸತ್ಕರಿಸಿ ಸಂತೋಷಗೊಳಿಸಿ ಅನ್ಯೂನ್ಯತೆಯಿಂದ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಿ ಅನ್ಯೂನ್ಯತೆಯ ಬದುಕನ್ನು ನೀವು ಬದುಕಿ ಸಾಧಿಸಿ ಅಭಿವೃದ್ಧಿಯಾಗಿ ಅಂತಕ್ಕಂಥ ಒಂದು ಮಾತನ್ನು ಈ ಸ್ವರ್ಣಗೌರಿಯ ವಿಚಾರದಲ್ಲಿ ಸ್ವರ್ಣಗೌರಿ ವ್ರತವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಮರ್ಶೆ ಏನಿತ್ತೋ ಆ ವಿಮರ್ಶೆಯ ಸಂದರ್ಭದಲ್ಲಿ ನಾನು ನಿಮಗೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವರ್ಣಗೌರಿ ಇರುತ್ತಾ ಅಂದ ತಕ್ಷಣ ಮೊದಲು ಹಬ್ಬ ಅಂದರೆ ಸಾಕು ನಮಗೆ ಬರ್ತಕ್ಕಂಥದ್ದು ಏನು ಅಡುಗೆ ಮಾಡಬೇಕು ಸಿಹಿ ಪದಾರ್ಥಗಳನ್ನು ಪಂಚಭಕ್ಷ್ಯಗಳನ್ನು ಮಾಡಿ ಸ್ವರ್ಣಗೌರಿಗೆ ನೈವೇದ್ಯವನ್ನು ಮಾಡಬೇಕು ಪಂಚಭಕ್ಷ ಪಂಚಫಲ ಪಂಚಕರ್ಮ ಐದು ಬಾರಿ ಸ್ವರ್ಣಗೌರಿಗೆ ಪೂಜೆಯನ್ನು ಅಂತ ಹೇಳುತ್ತೆ ಆದರೆ ಐದು ಬಾರಿ ಮಾಡ್ತಕ್ಕಂಥ ಪರಿಸ್ಥಿತಿ ಯಾರಿಗೂ ಇಲ್ಲ ಅಂತ ಇಟ್ಕೊಳ್ಳಿ ಆದರೆ ಮೂರು ಬಾರಿ ಆದರೂ ಪ್ರಾತಃ ಕಾಲ ಮಾಧ್ಯಾನಿಕ ಸಾಯಂ ಮೂರು ಬಾರಿ ಆರತಿಯನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ನಿಮಗೆಲ್ಲರಿಗೂ ಕೂಡ ಆ ಸ್ವರ್ಣಗೌರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಸ್ವರ್ಣಗೌರಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ